ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಬಹಳ ದಿನಗಳ ನಂತರ ಕಿಬು ಕ್ರಿಪ್ಟೋ ಕಾಯಿನ್ ಬಗ್ಗೆ ನಾನು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಮುಂದೆ ಬರ್ತಾಯಿದ್ದೀನಿ. ಇದು ನಾನು ಹೇಳಿರ್ತಕ್ಕಂಥ ಮಾತಲ್ಲ, ಇದೆಲ್ಲ ನಿರ್ಧಾರ ನಮ್ಮ ಕಿಬು ಕಂಪನಿಯ ಎಮ್ ಡಿರವರ ಆಗಿರ್ತಕ್ಕಂಥ ಶ್ರೀ ಕಿಲಪರ್ತಿ ವೆಂಕಟರಾವ್ ಸರ್ ಹೇಳಿರ್ತಕ್ಕಂಥ ಮಾತುಗಳು. ತೆಲುಗಿನಿಂದ ಕನ್ನಡಕ್ಕೆ ನಾನು ಭಾಷಾಂತರಿಸಿ ನಾನು ಈ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ನೀವೆಲ್ಲರೂ ಕಿಬೋ ಕಂಪನಿಯನ್ನು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಸಾಕಷ್ಟು ಜನರು ತಮ್ಮದೇ ಆಗಿರತಕ್ಕಂಥ ರೀತಿಯಲ್ಲಿ ಶ್ರಮಪಟ್ಟು ಈ ಕಂಪನಿಯನ್ನು ಬೆಳೆಸಿದ್ದೀರ. ಕಿಬೋ ಕಂಪನಿಯಲ್ಲಿ ಸಾಕಷ್ಟು ಜನರು ಕಂಪನಿಯನ್ನು ಬೆಳೆಸುವುದರ ಜೊತೆಗೆ ತಮ್ಮ ವೈಯಕ್ತಿಕವಾಗಿ ಸಹಿತ ಆರ್ಥಿಕವಾಗಿ ತಮ್ಮನ್ನು ತಾವು ಸಹಿತ ಬೆಳೆಸ್ಕೊಂಡಿದ್ದೀರ. ಹಾಗೆ ಸಾಕಷ್ಟು ರೀತಿಯಲ್ಲಿ ಕಿಬೋ ಕಂಪನಿಯಲ್ಲಿ ಕಂಪನಿಯು ಕೊಟ್ಟಿರತಕ್ಕಂಥ ಟಾಸ್ಕ್ಗಳನ್ನು ಗುರಿಗಳನ್ನು ನೀವು ಅಚೀವ್ಮೆಂಟ್ ಮಾಡಿ ಆ ಒಂದು ಅಚೀವ್ಮೆಂಟ್ನಲ್ಲಿ ಕಾರ್ಗಳನ್ನು ಗಾಡಿಗಳನ್ನು ಸಾಕಷ್ಟು ಜನರು ಅಚೀವ್ಮೆಂಟ್ ಮಾಡಿಕೊಂಡಿದ್ದೀರ. ಆ ಕಾರ್ಗಳಿಗೆ ಕಟ್ಟುವ EMI ಕಂತುಗಳ ಆಧಾರದ ಮೇಲೆ ಸಾಕಷ್ಟು ಜನರು ಕಾರ್ಗಳನ್ನು ತೆಗೆದುಕೊಂಡಿದ್ದಾರೆ. ಆ EMI ಕಂತುಗಳನ್ನು ಕಟ್ಟಲಿಕ್ಕೆ ಸಾಕಷ್ಟು ಜನರಿಗೆ ಬೇರೆ ಬೇರೆ ಸಮಯದಲ್ಲಿ ತೊಂದರೆಗಳು ಸಮಸ್ಯೆಗಳು ಆಗಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳುವ ಸಮಯದಲ್ಲಿ ಕಿಬೋ ಕಂಪನಿಯು ಕೆಲವೊಂದು ನಾನ್ ಸ್ಟೇಕಬಲ್ ಕ್ಯಾಶ್ ಕಾಯಿನ್ ಆಗಲಿ MPC ಕಾಯಿನ್ಗಳಾಗಲಿ ಬರುವಂಥದ್ದು ಸ್ಟಾಪ್ ಆಯಿತು. ಆ ಸಮಯದಲ್ಲಿ ಆ ಒಂದು EMI ಕಂತುಗಳನ್ನು ಕಟ್ಟಲಿಕ್ಕೆ ಸಾಕಷ್ಟು ಜನರಿಗೆ ತೊಂದರೆ ಆಯಿತು. ತೊಂದರೆ ಆದಾಗ ಈ ಕಂಪನಿಯವರು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಮೈನಿಟ್ಸ್ ಆಗಲಿ BCT ಆಗಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳಲ್ಲಿ ನಮ್ಮ ಕಾಯಿನ್ಗಳನ್ನು ಬಿಟ್ಟು ಇವರ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಏನೋ ಒಂದು ಪ್ಲಾನ್ಗಳನ್ನು ಕಿಬೋ ಕಂಪನಿ ಎಂಡಿರೋರು ತಂದರು. ಸಾಕಷ್ಟು ರೀತಿಯಲ್ಲಿ ಎದ್ದೇಳುತ್ತಾ ಮತ್ತು ಬೀಳುತ್ತಾ ಈ ಕಂಪನಿಯನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಬಟ್ ಆದರೆ ಒಂದು ಉನ್ನತ ಶಿಖರಕ್ಕೆ ಕೊಂಡೊಯ್ತಕ್ಕಂಥ ರೀತಿಯಲ್ಲಿ ಈ ಕಂಪನಿಯನ್ನು ಬೆಳೆಸ್ತಾ ಇದ್ದಾರೆ ನಮ್ಮ ಕಿಬೋ ಕಂಪನಿ ಎಂಡಿರೋರು. ಆ ಸಮಯದಲ್ಲಿ ಅವರಿಗೆ ತೊಂದರೆ ಆಗಿರ್ತಕ್ಕಂಥವ್ರಿಗೆ ಕಿಬೋ ಕಂಪನಿಯಿಂದಲೇ ನಾವು EMI ಕಂತುಗಳನ್ನು ಬೇಕಾಗಿರ್ತಕ್ಕಂಥ ಅವರ ಡೀಟೇಲ್ಸನ್ನು ತೆಗೆದುಕೊಂಡು ಬೇಕಾಗಿರ್ತಕ್ಕಂಥ ಎಷ್ಟು ಹಣವನ್ನು ಕಟ್ಟಬೇಕು ಅಷ್ಟು ಹಣವನ್ನು ನಾವು ಕಟ್ತೇವೆ ಅಂತೇಳಿ ಅವರ ಒಂದು ಎರಡು ತಿಂಗಳಿಗೆ ಬೇಕಾಗಿರ್ತಕ್ಕಂಥ EMI ಕಂತುಗಳನ್ನು ನಾವು ಕಟ್ತೇವೆ ಅಂತ ಹೇಳಿದರು. ಬಟ್ ಕಂಪನಿಯವರು ಒಂದು ತಿಂಗಳ EMI ಕಂತಿಗೆ ಬೇಕಾಗಿರ್ತಕ್ಕಂಥ ಹಣವನ್ನು ತಮ್ಮ ಅಕೌಂಟ್ಗಳಿಗೆ ಹಣವನ್ನು ಹಾಕಿದ್ದಾರೆ ಮತ್ತು ಕಂತುಗಳನ್ನು ಕಟ್ಟಿದ್ದಾರೆ. ಇನ್ನೂ ಒಂದು EMI ಕಂತುಗಳನ್ನು ಕಟ್ಟಲಿಕ್ಕೆ ಕಂಪನಿ ಆಗಿಲ್ಲ. ಅದು ಕಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಇವತ್ತು ಹೇಳಿರ್ತಕ್ಕಂಥ ಮಾತಿನ ಪ್ರಕಾರ EMI ಕಂತನ್ನು ನಾನು ಕಟ್ಟುವುದಿಲ್ಲ ಅಂತೇಳಿ MD ರವರು ಹೇಳಿದ್ದಾರೆ. ಇದು ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ಮಾತು. EMI ಕಂತುಗಳಿಗೆ ಬೇಕಾದಷ್ಟು ಹಣವನ್ನು ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೇನಂತೇಳಿ ತಿಳಿಸಿದ್ದೆ. ಅದೇ ರೀತಿಯಲ್ಲಿ ಒಂದು ಕಂತಿನ ಹಣವನ್ನು ನಾನು ಹಾಕಿದ್ದೇನೆ ಮತ್ತು ಇನ್ನೊಂದು ಕಂತಿನ ಹಣ ನಾನು ಕಳಿಸಿಲ್ಲ. ನಾನೇ ಹಣ ಕಟ್ಟುತ್ತೇನಂತೇಳಿ ಮತ್ತು ನಾನೇ ಹೇಳಿದ್ದೆ. ಬಟ್ ಆದರೆ ಈಗ ನಾನೇ ಸಾಲ ಕೊಟ್ಟು ನಾನೇ ನಿಮಗೆ ಬಡ್ಡಿ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಇದು ಪದ್ಧತಿ ಈ ಥರ ಆಗಿದೆ. ಅದು ಕಟ್ಟಲಿಕ್ಕೆ ಒಂಥರ ಆಗುತ್ತೆ ತಾನೆ, ಅಂದರೆ ನಾನೇ ಸಾಲ ಕೊಟ್ಟು ನಾನೇ ಬಡ್ಡಿ ನಿಮಗೆ ಕೊಡಬೇಕು ಅನ್ನೋ ಥರ ಆಯಿತು. ಆ ಥರ ಇದೆ ಇದು. ಅದಕ್ಕಾಗಿ ನೀವು ಹಣವನ್ನು ಈಗಾಗಲೇ ನಾನು ಹೇಳಿದಂತೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಬಿಟ್ಟಿದ್ದೀನಿ. ನೀವು ಎಷ್ಟಕ್ಕಾದರೂ ನಿಮ್ಮ ಕಾಯಿನ್ಗಳನ್ನು ಮಾರಿಕೊಂಡು EMI ಕಾಯಿನ್ಗಳನ್ನು ಮಾರಿಕೊಂಡು ಅಲ್ಲಿ ಹಣವನ್ನು ತೆಗೆದುಕೊಂಡು EMI ಕಂತುಗಳಿಗೆ ನೀವು ಕಟ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅಲ್ಲಿ 50 ಪೈಸೆಗಾದರೂ ಮಾರಿ ಅದು ನಿಮ್ಮ ಲಾಸ್ ಆಗ್ಬೋದು, 5,000ಕ್ಕಾದರೂ ಮಾರ್ಕೊಳ್ಳಿ ಅದು ನಿಮ್ಮ ಲಾಭ. ಅಂದರೆ ಲಾಭ ನಷ್ಟ ನಿಮ್ಮದೇ ಆಗಿರ್ತದೆ. ಇದು ಯಾರಿಗೂ ನೀವು ಹಣವನ್ನು ಕೊಡೋದಿಲ್ಲ. ಆ ಒಂದು ವಿಷಯಕ್ಕಾಗಿಯೇ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ MD ರವರು. EMI ಕಂತಿನ ಹಣವನ್ನು ನಾನು ಹಾಕುವುದಿಲ್ಲ ಅಂತೇಳಿ MD ರವರು ತಿಳಿಸಿರುತ್ತಾರೆ. ಮತ್ತು ಇನ್ನೊಂದು MD ರವರು ತಿಳಿಸಿರೋ ನನ್ನ ಲಕ್ಷಣ ಏನಿದ್ದರೂ ಸಹಿತ ಮೈನಿಡ್ಸ್ ಡೆವಲಪ್ಮೆಂಟ್ ಮಾಡೋದು, ಮೈನಿಡ್ಸ್ನ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಮೈನಿಡ್ಸ್ನಲ್ಲಿ ಸಾಕಷ್ಟು ಬದಲಾವಣೆಗಳು ತರಬೇಕಾಗಿದೆ. ಆ ಒಂದು ಬಿಗ್
ಬದಲಾವಣೆಗಳನ್ನು ನಾನು ತರಬೇಕು. ಆ ಬಿಗ್ ಬದಲಾವಣೆಗಳನ್ನ ನಾನು ಈಗಾಗಲೇ ಮಾತುಗಳನ್ನು ಕೊಟ್ಟಿದ್ದೆ, ಅದೇ ಮಾತಿನಂತೆ ಇದರಲ್ಲಿ ಈಗ ಬದಲಾವಣೆಯನ್ನು ತರ್ತಾ ಇದ್ದೀನಿ ಜನರಿಗೆ. ಇದು ಒಂದು ಮೈನಿಡ್ಸ್ ಅಂದರೆ ಆದಾಯ ಬರುವಂತೆ ಮಾಡುವುದು ನನ್ನ ಕೆಲಸವಾಗಿದೆ. ನಿಮ್ಮ ಕಡೆ ಇರುವ ಮೈನಿಡ್ಸ್ನಲ್ಲಿ ಅಂದರೆ ನೀವು ಮೈನಿಡ್ಸ್ನಲ್ಲಿ ಸಾಕಷ್ಟು ಜನರು ಏನೇನೋ ನೀವು ಮಾಡ್ತಾ ಇದ್ದೀರಾ, ಮೈನಿಡ್ಸ್ನಲ್ಲಿ ನೀವು ಓಪನ್ ಮಾಡ್ತಿರ್ತೀರ, ಅದು ಇದು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೀರಾ, ಬೇರೆ ಬೇರೆ ಕಾಯಿನ್ಗಳನ್ನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಅದೆಲ್ಲವದು ನಾನು ಮೈನಿಡ್ಸನ್ನು ನನ್ನ ಈಗ ಒಂದು ಪ್ಲಾನನ್ನು ಆ ಮೈನಿಡ್ಸ್ ಆ್ಯಪ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಆ ಡೆವಲಪ್ಮೆಂಟ್ ಮಾಡುವ ಸಮಯದಲ್ಲಿ ನೀವು ಓಪನ್ ಮಾಡಿಬಿಡ್ತಾರೆ, ಏನೇನೋ ಚೇಂಜಸ್ ಮಾಡ್ತಾರೆ, ಏನೇನೋ ಮಾಡ್ಕೊಳ್ತಿದ್ರೆ, ಏನೇನೋ ಅಕೌಂಟ್ಗಳು ಹಾಕ್ಕೊಳ್ತಿದ್ರೆ, ಏನೇನೋ ಮಾಡ್ತಿರ್ತೀರಾ. ಬಟ್ ಅದೆಲ್ಲವುದನ್ನು ನೀವು ನಿಲ್ಲಿಸಿ ಸಾಕಷ್ಟು ಬದಲಾವಣೆಗಳನ್ನು ನಾನು ಮಾಡಿದ ಮೇಲೆ ಆ ಬದಲಾವಣೆ ಮಾಡಿದ ಮೇಲೆ ನೀವು ಓಪನ್ ಮಾಡಿ ನಾನು ಹೇಳಿದ ಮೇಲೆ ನೀವು ಓಪನ್ ಮಾಡಿಕೊಳ್ಳಿ ಅಂತೇಳಿ ಎಮ್ ಡಿ ರವರು ತಿಳಿಸ್ತಾ ಇದ್ದಾರೆ. ನೀವು ಓಪನ್ ಈಗ ಸದ್ಯಕ್ಕೂ ಮಾಡಬೇಡಿ ಅಂತೇಳಿ, ಮೈನಿಡ್ಸ್ ಒಂದು ಆ್ಯಪನ್ನು ಓಪನ್ ಮಾಡಬೇಡಿ, ಹೇಳಿದ ಮೇಲೆ ನೀವು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಒಂದು ಓಪನ್ ಮಾಡೋದರಿಂದ ನನಗೆ ಡೆವಲಪ್ಮೆಂಟ್ ಮಾಡೋದ್ರ ಆ ಸಾಫ್ಟ್ವೇರ್ಗಳಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇದ್ದಾವೆ ಅಂತೇಳಿ ಎಮ್ ಡಿ ರವರು ಹೇಳಿದ್ದಾರೆ. ಕೆಲವು ದಿನಗಳವರೆಗೆ BCT ಎಕ್ಸ್ಚೇಂಜ್ ನಿಂತು ಹೋಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. BCT ಎಕ್ಸ್ಚೇಂಜ್ ಅಂದರೆ ಏನು, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗೆ ಕಾಯಿನ್ಗಳನ್ನು ತೆಗೆದುಕೊಂಡು ಹೋಗಬೇಕನ್ನೋ ಒಂದು ಉದ್ದೇಶದಿಂದ BCT ಎಕ್ಸ್ಚೇಂಜ್ನಲ್ಲಿ ಸ್ವಲ್ಪ ನಿಂತು ಹೋಗಿತ್ತು, ಮತ್ತು BCT ಎಕ್ಸ್ಚೇಂಜ್ನಲ್ಲಿ ಕೆಲವೊಂದು ಬದಲಾವಣೆಗಳು ತರಬೇಕಾಯಿತು. ಅಲ್ಲಿ ಸಹಿತ ಒಂದು ಸಾಕಷ್ಟು ಜನರಿಗೆ ಅಮೌಂಟು ವಿತ್ಡ್ರಾ ಇಟ್ಟಾಗ ವಿತ್ಡ್ರಾ ಬರ್ತಾ ಇರಲಿಲ್ಲ, ಮತ್ತು ಕಾಯಿನ್ಗಳು ಸೆಲ್ ಆಗ್ತಿರಲಿಲ್ಲ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಗಳಿದ್ವು. ಅದೆಲ್ಲವುದನ್ನು ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕಾಯಿನ್ಗಳು ಸಹಿತ ಇಲ್ಲಿ ಗೊತ್ತಾಗಬೇಕು. ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕಿಬೋ ಕಾಯಿನ್ ರೇಟ್ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು. ಕೆಲವೊಂದು ಮಾಹಿತಿ ಇಲ್ಲೇ ಗೊತ್ತಾದರೆ ಕೆಲವೊಂದು ಯಾರು ಕಡಿಮೆ ರೇಟ್ಗೆ ಮಾರಾಟ ಮಾಡೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ BCT ಎಕ್ಸ್ಚೇಂಜ್ನಲ್ಲಿ ನಾನು ಕೆಲವೊಂದು ಬದಲಾವಣೆಗಳನ್ನು ತರ್ತಾ ಇದ್ದೀನಿ. ಅದು ಸಹಿತ 23 ನಂತರನೂ ನಾನು ಓಪನ್ ಮಾಡ್ತೀನಿ ಅಂತೇಳಿ ಎಮ್ ಡಿ ರವರು ಹೇಳಿದ್ದಾರೆ. ಅದು ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ 23ನೇ ತಾರೀಕಿಗೆ. ಓಕೆ, ಮತ್ತು ಇನ್ನೂ ಒಂದು ಗಂಡು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಇದ್ದದರಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಅಂತೇಳಿ ಒಂದು ತಮ್ನೆಲನ್ನು ಕೊಟ್ಟಿದ್ದೀನಿ. ಈ ಹಿಂದೆ ಎಮ್ ಡಿ ರವರು ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಜೆಂಟ್ಸ್ಗೆ ಮತ್ತು ಗರ್ಲ್ಸ್ಗೆ ಅಂದರೆ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ 10% 15% ಮಾತ್ರ ಇತ್ತು. ಅಂದರೆ ಪರ್ಚೇಸ್ ಮಾಡೋದರಲ್ಲಿ ಅವ್ರಿಗೆ ಅಷ್ಟು ಪರ್ಸೆಂಟೇಜ್ ಇತ್ತು ಅಷ್ಟೇ. ಬಟ್ ಆದರೆ ಈಗ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆದರೆ 60% ಜಾಸ್ತಿ, 10-60% ಜಾಸ್ತಿ. ನಾಟ್ ಓನ್ಲಿ 10%, ಓಕೆ 10%ಯಿಂದ 60%ಗೆ ಗಂಡು ಮಕ್ಕಳಿಗೆ ಹೀಗೆ ಹೆಚ್ಚಿಗೆ ಮಾಡಲಾಗಿದೆ. ಹೆಣ್ಣು ಮಕ್ಕಳಿಗೆ ಆದರೆ 80%ಗೆ ಅಂದರೆ 15%ಯಿಂದ 80%ಗೆ ಹೈಕ್ ಮಾಡಲಾಗಿದೆ, ಅಂದರೆ ಹೆಚ್ಚು ಮಾಡಲಾಗಿದೆ. 60% ಅಂದರೆ 8 ರೂಪಾಯಿ ಜಾಸ್ತಿ ಆಗ್ತದೆ, ಮತ್ತು 80% ಆದರೂ ಒಂದು 9 ರೂಪಾಯಿ ಜಾಸ್ತಿ ಆಗ್ತದೆ ಅನ್ನೋದು ಎಮ್ ಡಿ ರವರೇ ತಿಳಿಸಿದ್ದಾರೆ. ಮತ್ತು ಅಂದರೆ ಮೈನಿಡ್ಸ್ನಲ್ಲಿ ಇದೆಲ್ಲವನ್ನು ಹೇಳ್ತಾ ಆಗ್ತದೆ. ಈ ವಿಷಯವನ್ನು ನೀವು ಗಮನಿಸಬೇಕು ಮತ್ತು ಗಮನದಲ್ಲಿ ಇಟ್ಕೋಬೇಕು. ಇದು ಕ್ರಿಪ್ಟೋಗೆ ಬಹಳ ಉಪಯೋಗಕ್ಕೆ ಬರ್ತದೆ. ಸಾಕಷ್ಟು ನಾವು ಮೈನಿಡ್ಸನ್ನು ಹೇಗೆ ಹೇಗೆ ಡೆವಲಪ್ಮೆಂಟ್ ಮಾಡಿದೆ ಅಂತೆಲ್ಲ ನಮ್ಮ ಕಿಬೋ ಕ್ರಿಪ್ಟೋ ಕಾಯಿನ್ ಒಂದು ಒಳ್ಳೆಯ ರೇಟ್ಗೆ ಮಾರಾಟ ಮಾಡಬಹುದು, ಒಂದು ಒಳ್ಳೆಯ ರೇಟ್ ಬರ್ತದೆ ನಮ್ಮ ಕಾಯಿನ್ಗೆ ಅಂತೇಳಿ ಈ ಒಂದು ಬದಲಾವಣೆಗಳನ್ನು ತರ್ತಾ ಇದ್ದೀವಿ. ಕೆಲವು ವಿಷಯಗಳ ಮೇಲೆ ನಾನು ಇನ್ನೂ ಬೇರೆ ಬೇರೆ ವಿಷಯಗಳನ್ನು ನಂತರ ನಾನು ಹೇಳ್ತೇನೆ. ಈಗ ನೀವು ಏನಾದರೂ ಆ್ಯಕ್ಟಿವೇಷನ್ಗಳನ್ನು ಬೇರೆ ಬೇರೆ ವಗೇರೆ ಇನ್ನು ಏನೇನು ಇತ್ತಂದರೆ ನೀವು ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿ ರವರು. BCTನಲ್ಲಿ ಪೇಮೆಂಟ್ಗಳು ಹಿಂದೆಯೇ ಮತ್ತು ನಿಮಗೆ ಬೀಳುವಂತೆ ನಾನು ಮಾಡಬೇಕಂತೇಳಿ ಇದ್ದೀನಿ. ಅಂದರೆ ನಿಮಗೆ ವಿತ್ಡ್ರಾ ಇಟ್ಕೊಂಡ ತಕ್ಷಣ ನಿಮಗೆ ಅಮೌಂಟು ಬರಬೇಕು ಅನ್ನೋ ಥರ ನಾನು ಆಲೋಚನೆಯಲ್ಲಿದ್ದೀನಿ. ಅದು ಬ್ಯಾಂಕ್ನವ್ರ ಹತ್ರ ಚರ್ಚೆ ಮಾಡಿ ನಾನು ಡಿಸಿಷನನ್ನು ತೆಗೆದುಕೊಳ್ತೇನೆ. ಯಾಕಂತ ಹೇಳಿದರೆ ಈ ಅಕೌಂಟಿಗೆ ಹಿಂದೆಲೇ ವಿತ್ಡ್ರಾ ಇಟ್ಕೊಳ್ತಕ್ಕಂಥ ಆಪ್ಷನನ್ನು ಕೊಟ್ಟಿಲ್ಲಂತೆ. ಅದು ಏನಾದರೂ ಡಿಸ್ಕಷನ್ ಮಾಡಿ ಆಪ್ಷನೇ ಇಲ್ಲಂತ ಹೇಳ್ತಿದ್ದಾರೆ. ಅದನ್ನು ನಾನು ಈಗೇನು ಚೇಂಜ್ ಮಾಡಿ ನಿಮಗೆ ಬೇರೆ ಏನಾದರೂ ಮಾಡಬೇಕು, ಇಲ್ಲ 1 ದಿನ 2 ದಿನ 3 ದಿನ ಇಲ್ಲಿ ಯಾವ ಥರ ಅವ್ರಿಗೆ ವಿತ್ಡ್ರಾ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಇದೆಲ್ಲ ಅನೇಕ ವಿಷಯಗಳ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಅಂತೇಳಿ ಎಮ್ ಡಿ ರವರು ಹೇಳಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತೇಳಿದ್ರೆ, ಮೈನಿಡ್ಸ್ನಲ್ಲಿ ಕೆಲವು ಬದಲಾವಣೆಗಳಿಗಾಗಿ ನೀವು 5,000 6,000 ಕಿಬೋ ಅಕೌಂಟ್ಗಳನ್ನು ಯಾರು ನೀವು ಫುಲ್ಲು ಶ್ರಮ ವಹಿಸಿ ಕೆಲಸ ಮಾಡಿದ್ರ ಅಕೌಂಟ್ಗಳನ್ನು ಮಾಡಿಸಿದ್ರ ಇನ್ನೂ ನಿಮ್ಮ ಟೀಮ್ ಇನ್ನೂ ಜಾಸ್ತಿ ಇರ್ಬೋದು. 5,000 6,000 ಇನ್ನು 10,000 1,00,000 2,00,000 10,00,000 ಇರ್ಬೋದು.
ಆ ಟೀಮ್ ಇರ್ತಕ್ಕಂಥ ವ್ಯಕ್ತಿಗಳು ನೀವು ಕಿಬೋ ಅಕೌಂಟ್ಗಳಲ್ಲಿ, ಕಿಬೋ ಅಕೌಂಟ್ಗಳಲ್ಲಿ ನಿಮ್ಮದು ಕಂಟ್ರಿ ಅಂದರೆ ದೇಶ, ರಾಜ್ಯ ಮತ್ತು ಜಿಲ್ಲೆ, ಜಿಲ್ಲೆ ಅಂದರೆ ಎಂ ಪಿ ಕ್ಷೇತ್ರಗಳು ಮತ್ತು ಎಮ್ ಎಲ್ ಎ ಕ್ಷೇತ್ರಗಳು ಮತ್ತು ವಿಲೇಜು ಇವೆಲ್ಲ ಕೋಡ್ಗಳನ್ನು ನೀವು ಸರಿಯಾಗಿ ತಿದ್ದುಪಡಿ ಮಾಡ್ಕೋಬೇಕು ಅಂತೇಳಿ ಎಂ ಡಿ ರವರು ತಿಳಿಸಿದ್ದಾರೆ. ಅಂದರೆ ನಿಮ್ಮ ಅಕೌಂಟ್ಗಳಲ್ಲಿರ್ತಕ್ಕಂಥವ್ರು ಅಂದರೆ ಕೆಲವೊಂದು ಆ್ಯಪ್ಗಳನ್ನು ಟೆಸ್ಟಿಂಗ್ ಮಾಡಬೇಕಾಗಿದೆಯಂತೆ. ಅಂದರೆ ಮೈನಿಡ್ಸ್ ಆಗಲಿ, ಬಿ ಬೇರೆ ಬೇರೆ ಯಾವ ಬರ್ತವೆ ಅವೆಲ್ಲವನ್ನ ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿ, ಅಂದರೆ ಈ ಒಂದು ಎಮ್ ಎಲ್ ಎ ಕ್ಷೇತ್ರ ಅಂದರೆ ಒಂದು ಸರೌಂಡಿಂಗ್ ಒಂದು ಇಷ್ಟಿಷ್ಟು ಕಿಲೋಮೀಟ್ರ್ ವೈಸ್ ಅಂತೇಳಿ ಅವರು ಲೊಕೇಶನ್ ಆಧಾರದ ಮೇಲೆ ಅವುಗಳನ್ನು ಟೆಸ್ಟ್ ಮಾಡಿಬಿಟ್ರೆ ಕರೆಕ್ಟಾಗಿ ಮುಂದೆ ಜನರಿಗೆ ಸಕ್ಸಸ್ಫುಲ್ ಆಗಿಬಿಡುತ್ತೆ, ಅಂದರೆ ಕರೆಕ್ಟಾಗಿ ರನ್ ಆಗಿಬಿಡುತ್ತೆ ಅನ್ನೋದು ಅವ್ರದ ಒಂದು ಉದ್ದೇಶ ಇದೆ, ಎಮ್ ಡಿ ರವರ ಉದ್ದೇಶ. ಅದಕ್ಕಾಗಿಯೇ ನಿಮ್ಮ ನಿಮ್ಮ ಅಕೌಂಟ್ಗಳಲ್ಲಿ ಎಮ್ ಪಿ ಕ್ಷೇತ್ರ ಆಗಲಿ, ಎಮ್ ಎಲ್ ಎ ಕ್ಷೇತ್ರ ಆಗಲಿ, ಮತ್ತು ಸ್ಟೇಟ್ ಆಗಲಿ ಅಂದರೆ ರಾಜ್ಯ, ನೀವು ಯಾವ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ ಆ ರಾಜ್ಯದು, ಮತ್ತು ಕಂಟ್ರಿ ನಿಮ್ಮ ದೇಶ, ಅದೆಲ್ಲ ಮಾಹಿತಿ ವಿಲೇಜ್ ಸಮೇತ ನೀವು ಮಂಡಲ ಯಾವುದನ್ನು ಗ್ರಾಮ ಏನೇ ಇರಲಿ ಅದರಲ್ಲಿ ಏನು ಕೊಟ್ಟಿದ್ದಾನೆ ಆ ಮಾಹಿತಿಯನ್ನು ನೀವು ಕರೆಕ್ಟಾಗಿ ಸರಿಯಾಗಿ ಹಾಕಿದರೆ ನೆಕ್ಸ್ಟು ಬರ್ತಕ್ಕಂಥ ಟೆಸ್ಟಿಂಗ್ಗಳನ್ನು ಅಂದರೆ ಆ್ಯಪ್ಗಳನ್ನು ಬೇರೆ ಬೇರೆ ಅಕೌಂಟ್ಗಳನ್ನು ಬೇರೆ ಬೇರೆ ಎಲ್ಲವುದನ್ನು ಟೆಸ್ಟ್ ಮಾಡಬೇಕಲ್ವ. ಸಕ್ಸಸ್ ಆಗಬೇಕಾದ ಮೊದಲು ಟೆಸ್ಟ್ ಮಾಡಿದ ಮೇಲೇ ನೆಕ್ಸ್ಟು ಜನರಿಗೆ ಬಿಡೋದು, ಅದೆಲ್ಲ ಸಕ್ಸಸ್ ಆದಮೇಲೇ ಆ ಥರ ಟೆಸ್ಟಿಂಗ್ ಮಾಡಲು ನಿಮ್ಮ ಅಕೌಂಟ್ಗಳಲ್ಲಿ ಇದೆಲ್ಲ ಮಾಹಿತಿಯನ್ನು ತಿದ್ದುಪಡಿ ಮಾಡ್ಕೊಳ್ಳಿ, ಅಂದರೆ ಎಂಟ್ರಿ ಮಾಡ್ಕೋಬೇಕು. ಕರೆಕ್ಟಾಗಿ ಮಾಹಿತಿಯನ್ನು ಎಂಟ್ರಿ ಮಾಡಿದರೆ ನಿಮಗೆ ನೆಕ್ಸ್ಟ್ ಫೋನ್ ಕಾಲ್ಗಳ ಮೂಲಕ ನಿಮ್ಮ ಫೋನ್ ಬರ್ತದೆ, ಆವಾಗ ನೀವು ಅವರು ಡೈರೆಕ್ಷನ್ ಕೊಡ್ತಾರೆ, ಆ ಡೈರೆಕ್ಷನ್ ಪ್ರಕಾರ ನೀವು ಅದನ್ನು ಮಾಡಿದರೆ ಅವೆಲ್ಲವುದನ್ನು ಟೆಸ್ಟಿಂಗ್ಗಳನ್ನು ಮಾಡಿ ಜನರಿಗೆ ಕೊಡ್ಬೋದು ಅಂತೇಳಿ ಎಮ್ ಡಿ ರವರು ತಿಳಿಸಿರುತ್ತಾರೆ. ಫ್ರೆಂಡ್ಸ್, ಇಷ್ಟು ವಿಷಯಗಳನ್ನು ನಾನು ಭಾಳ ದಿನಗಳ ನಂತರ ಈ ಒಂದು ಕಿಬೋ ಕ್ರಿಪ್ಟೋ ಕಾಯಿನ್ ಸಂಬಂಧಿಸಿದಂತೆ ನಾನು ವಿಷಯವನ್ನು ನಾನು ನಿಮಗೆ ನಾನು ವಿಶೇಷವಾಗಿ ಇದು ನಮ್ಮ ಕಿಬೋ ಕನ್ನಡ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಈ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ಈ ವಿಡಿಯೋವನ್ನು ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ, ಧನ್ಯವಾದಗಳೊಂದಿಗೆ.